ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಮನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಬೆಳಗ್ಗೆ 9:30 ರಿಂದ ಆರಂಭ ಆಗಿದೆ. ಬೆಳಗ್ಗೆ 9:30 ರಿಂದಲೂ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ರಾಮನಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಜಿದ್ದಾಜಿದ್ದಿಗೆ ಕಾರಣವಾಗಿರುವಂತಹ ವಿಧಾನಸಭಾ ಕ್ಷೇತ್ರ. ನಿರಂತರವಾಗಿ ರಾಮನಗರ ಕ್ಷೇತ್ರದ ಮತದಾರರು ಕರೆ ಮಾಡುತ್ತಾ ಇದ್ದಾರೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ಸ್ಪಂದನೆ ಸಿಗ್ತಾ ಇದೆ. 12:30 ವರೆಗೂ ಕೂಡ ಅಂದ್ರೆ 12:30 ರವರೆಗೂ ಕೂಡ ಕಾಲ್ ಮಾಡಿ ವೋಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ರಾಮನಗರ ವಿಧಾನಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲಕಾರಿ ಕ್ಷೇತ್ರ. ಏನಾಗಬಹುದು ರಾಮನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ? ಯಾರು ಅಧಿಕಾರದ ಗದ್ದಿಗೆಯನ್ನು ಹಿಡಿಯಬಹುದು? ಅಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ತಮ್ಮ ಆಯ್ಕೆಗಳನ್ನು ತಿಳಿಸ್ತಾ ಇದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಮನ ಸೆಳೆದಿರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಪಂಚರತ್ನ ರಥಯಾತ್ರೆಯನ್ನು ಕೂಡ ಅಲ್ಲಿ ಮುಗಿಸಿದ್ದಾರೆ. ಜೆಡಿಎಸ್ ಗೆ ಮುನ್ನಡೆ ಸಿಕ್ಕಂತೆ ಕಾಣಿಸ್ತಾ ಇದೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ. 12:30 ರವರೆಗೂ ಕೂಡ ಅವಕಾಶ ಇದೆ. ರಾಮನಗರ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಪ್ರವೀಣ್, ರಾಮನಗರ ವಿಧಾನಸಭಾ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದಿನ ಒಂದು ಚುನಾವಣಾ ಕಣಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ವಿಧಾನಸಭಾ ಕ್ಷೇತ್ರ, ಸದ್ಯ ರಾಮನಗರದಲ್ಲಿ ಹೇಗಿದೆ ಟ್ರೆಂಡ್? ಯಾವ ಪಕ್ಷ ಅಧಿಕಾರವನ್ನು ಹಿಡಿಯಬಹುದು ಅಲ್ಲಿ ಅಂತ ಅನ್ಸುತ್ತೆ ಪ್ರವೀಣ್? ಫೋನ್ ಮಾಡಿ ವೋಟ್ ಮಾಡಿ ಕಾರ್ಯಕ್ರಮವನ್ನ ಪವರ್ ಟಿವಿ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ರಾಮನಗರ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕ್ಷೇತ್ರನೇ ಆಗಿ ಪರಿಣಮಿಸಿರುವಂತದ್ದು. ಏನಂತಂದ್ರೆ ಈ ಹಿಂದೆ ಕುಮಾರಸ್ವಾಮಿ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು, ತದನಂತರ ಪತ್ನಿ ಅನಿತಾ ಕುಮಾರಸ್ವಾಮಿ ಶಾಸಕರಾಗಿದ್ರು. ಸದ್ಯ ಇದೀಗ ಪುತ್ರ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಜೆಡಿಎಸ್ ನಿಂದ ಕಣಕ್ಕಿಳಿತಾರಂತದ್ದು. ಅದೇ ರೀತಿ ಕಾಂಗ್ರೆಸ್ ನಿಂದ ಇಕ್ಬಾಲ್ ಹುಸೇನ್ ಮತ್ತೆ ಬಿಜೆಪಿಯಿಂದ ರೇಷ್ಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರುವಂತಹ ಗೌತಮ್ ಗೌಡರು ಸ್ಪರ್ಧೆಯನ್ನ ಮಾಡ್ತಾರಂತದ್ದು. ಮೂರು ಕೂಡ ಈಗಾಗಲೇ ಮೂರು ಪಕ್ಷಗಳು ಕೂಡ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡಿರುವಂತದ್ದು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರತಿ ಮನೆ ಮನೆಗೂ ಭೇಟಿಯನ್ನು ನೀಡಿ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ರು ಒಂದ್ ಕಡೆ. ಆದ್ರೆ ಕಳೆದ ಬಾರಿ ಕುಮಾರಸ್ವಾಮಿ ವಿರುದ್ಧ 20,000 ಮತಗಳ ಅಂತರದಿಂದ ಸೋತಿದ್ದಂತ ಇಕ್ಬಾಲ್ ಹುಸೇನ್ ಕೂಡ ನಾನೇನು ಕಡಿಮೆ ಅಲ್ಲ ಅನ್ನೋ ರೀತಿ ಪಕ್ಷ ಸಂಘಟನೆಯನ್ನು ಮಾಡೋದ್ರ ಮುಖಾಂತರ ಈ ಬಾರಿ ಗೆದ್ದೇ ಗೆಲ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚುನಾವಣೆಯನ್ನು ಎದುರಿಸ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಹಳೆ ಮೈಸೂರು ಭಾಗವನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ. ಆ ನಿಟ್ಟಿನಲ್ಲಿ ರಾಮನಗರ ಕೂಡ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಖುದ್ದು ಸಚಿವ ಅಶ್ವತ್ಥನಾರಾಯಣ ಅವರೇ ಕೂಡ ರಾಮನಗರದ ಉಸ್ತುವಾರಿಯನ್ನ ತೆಗೆದುಕೊಂಡಿರೋದ್ರಿಂದ ಈ ಬಾರಿ ಶತಾಯಗತಾಯ ರಾಮನಗರದಲ್ಲಿ ಕೂಡ ಬಿಜೆಪಿಯನ್ನ ಕಮಲವನ್ನ ಅಳಿಸ್ಬೇಕು ಅಂತ ಈಗಾಗಲೇ ಅವರು ಕೂಡ ತನ್ನದೇ ಆದಂತಹ ಸ್ಟ್ರಾಟಜಿಯನ್ನ ಮಾಡ್ಕೊಂಡಿರುವಂತದ್ದು. ಮೂರು ಪಕ್ಷದವರು ಕೂಡ ನಾನೇನು ಕಡಿಮೆ ಇಲ್ಲ ಅನ್ನೋ ರೀತಿ ಪಕ್ಷ ಚುನಾವಣೆಯನ್ನ ಎದುರಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವ ನಿಟ್ಟಿನಲ್ಲಿ ಮೂರು ಕೂಡ ತನ್ನದೇ ಆದಂತಹ ಸ್ಟ್ರಾಟಜಿ ಮಾಡ್ತಿದ್ದಾರೆ. ಮತದಾರರ ಪ್ರಭು ಮನಸ್ಸಿನಲ್ಲಿ ಯಾರ ಕೈ ಹಿಡಿಬೇಕು ಅನ್ನೋದು ಈಗಾಗಲೇ ಅವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅಂತಿಮ ಕಸರತ್ ಕೂಡ ರಾಮನಗರ ವಿಧಾನಸಭಾ ಕ್ಷೇತ್ರದ ಏನು ಪಕ್ಷದ ಕಾರ್ಯಕರ್ತರು ಜೊತೆಗೆ ಮುಖಂಡರುಗಳು ನಡೆಸ್ತಾ ಇರುವಂತದ್ದು. ರಜನಿ,